ಇವತ್ತು ಟೈಮು 6 o'clock ಆಗಿದೆ. ಬನ್ನಿ ಹೋಗೋಣ. ನಿನ್ನೆ ಬ್ಲಾಗ್ ನೋಡಿದವ್ರಿಗೆ ಇವತ್ತು ಗೊತ್ತಿರುತ್ತೆ ಎಲ್ಲೋ ಹೋಗ್ತಿದ್ದೀನಿ ಅಂತ. ಮತ್ತೆ ನಾನು ಸ್ಪೆಷಲ್ಲಾಗಿ ಏನು ಹೇಳೋದು ಬೇಡ. ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಅಲ್ಲಂಬ ಶಕ್ತಿ ಮಹಾಗಣಪತಿಯನ್ನು ಕತ್ತಿಯಾಯಿನಿ. ಲೇಟಾಗಿ ಹೋಗಿರ್ತೀವಿ ಬ್ರೋ. ಏನಿದು ಇಷ್ಟೊಂದು ಸೆಟ್ ಆಗ್ತಿದೆಯಲ್ಲ. ಚೆನ್ನಾಗಿ ಸ್ಟೇಬಲ್ ಆಗಿ ನಿಂತ್ಕೊಂತಿತ್ತು. ಲೈಟಾಗಿ ಶೇಕ್ ಆಗ್ತಾ ಇದೆ ಸೆಟಪ್ ಇವತ್ತು. ಸಾಯಿರಾಮ್ ನೋಡಿ ರೋಡು. ಇದು ನೋಡು ರಾಜಕಾಲುವೆ ಹೆಂಗಿದೆ ನೋಡಿ. ನಮ್ಮ ಇಲ್ಲಿಗೆ ಬರ್ತಾ ಇರೋದು. ಇನ್ನೂ ಒಳಗಡೆ ಎಲ್ಲ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸ್ವಲ್ಪ ಸ್ವಲ್ಪ. ರಾಜಕಾಲುವೆ ಹಿಂಗಿರುತ್ತೆ. ಹೋಗೋಣ, ಲೇಟ್ ಆಗತ್ತೆ ಆಮೇಲೆ. ನೋಡಿ ಯಾರು ಕಸ ತಂದು ಎಸೆಯೋದಾದರೆ ಇಲ್ಲಿ ಗಾಡಿ ನಿಂತ್ಕೊಂಡಿರುತ್ತೆ ನೋಡಿ. ಗಾಡಿಲ್ಲೇ ಕಸ ತಂದು ಎಸೆಯಬೋದು ಅಂದರೆ ನಮ್ಮ ಮನೆ ಹತ್ರ ಇರೋರಿಗೆ ಹೇಳ್ತಿರೋದು. ಯಾರು ನೋಡ್ತಿರೋರಿಗೆ ಇಲ್ಲೇ ಕಸ ಗಾಡಿ ನಿಂತ್ಕೊಂಡಿರುತ್ತೆ. FIB ಪಾಯಿಂಟ್ ಯಾರೂ ಇಲ್ಲ. ಇವತ್ತು ನಿನ್ನೆ ಆದರೂ ಸ್ವಲ್ಪ ಜನ ಇತ್ತು, ಇವತ್ತು ನೋಡಿ ಯಾರೂ ಇಲ್ಲ. ಇವತ್ತು ಸ್ವಲ್ಪ ಲೈಟಾಗಿ ಚಳಿ ಇದೆ ಇವತ್ತು. ಓ ಇವತ್ತೆಲ್ಲ ಊರಿಂದ ಬರ್ತಾರೆ. ನಿನ್ನೆ ಮೊನ್ನೆ ಕರ್ಕೊಂಡು ಹೋಗಿದ್ದು ಇವತ್ತು ತಂದು ಬಿಡ್ತಾರೆ. ಇವತ್ತು ನಮ್ಮೂರಿಗೆ ಒಂದು ಎಷ್ಟೋ ಬಸ್ ಹೋಗಿದೆ, 2-3 ಬಸ್ ಹೋಗಿದೆ ನಮ್ಮೂರಿಗೆ. ಎಲ್ಲ ವಾಪಸ್ ಬರ್ತಾಯಿದ್ದಾರೆ. ನಮ್ಮ ಕೊಲೀಗ್ಸ್ ಎಲ್ಲ ತುಂಬ ಜನ ವಾಪಸ್ ಬರ್ತಾರೆ ಇವತ್ತು. ನೋಡಿ ಎಷ್ಟು ಲೈನ್ ನೋಡಿ ಊರಿಗೆ ಬರೋ ಬಸ್ಗಳೆಲ್ಲ. ಮಲ್ಕೊಡ್ತಾವನೆ ನಿಮ್ಗೆ ಹೋಗು ಅಂತಾನೆ. ಈ ಸಿಗ್ನಲ್ ಕೊಡಲ್ಲ ಗುರು ನಮಗಿಲ್ಲಿ. ಈ ಸೆಕ್ಷನ್ ಅವ್ರಿಗೆ ಇಲ್ಲಿ ಸಿಗ್ನಲ್ ಕೊಡಲ್ಲ, ಗ್ರೀನ್ ಸಿಗ್ನಲ್. ಬೆಳಿಗ್ಗೆ ಬೆಳಿಗ್ಗೆ ಏನು ಆ ಸಿಗ್ನಲ್ ಇದೆ ಅದರಲ್ಲೇ ಮೇಂಟೈನ್ ಮಾಡಿ ಹೋಗ್ಬೇಕು ನಾವು. ಒಂದ್ಸಲ ಕಾಯ್ತಾ ಇದ್ದೀನಿ 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಬೆಳಿಗ್ಗೆ ಲೇಟ್ ಆಗ್ತಿದೆ ನನಗೆ ಸಿಗ್ನಲ್ ಬಿಡ್ತಾ ಇಲ್ಲ. ಎಷ್ಟೊಂದು ಕಾಯೋದು ಆವಾಗಲೇ ಗೊತ್ತಾಗಿದ್ದು. ಓ ಬೆಳಿಗ್ಗೆ ಬೆಳಿಗ್ಗೆ ಅವ್ರ ಸಿಗ್ನಲ್ಲು ನಮ್ಗೆ ಈ ಕಡೆ ಈ ಸೆಕ್ಷನ್ ಅವ್ರಿಗೆ ಸಿಗ್ನಲ್ ಬಿಡಲ್ಲ. ಬರೀ ಮೇನ್ ರೋಡ್ ಇದೆಲ್ಲ NH ಆ ರೋಡಿಗೆ ಮಾಡ್ತಾರ ಬಿಡ್ತಾರೆ. ಅವಾಗಿಂದ ನಿಂತ್ಕೊಳ್ಳೋದೇ ಬಿಟ್ಬಿಟ್ಟೆ ನೋಡಿ. ಆ ಬೂತ್ ಇತ್ತು ಮೊನ್ನೆ, ಎಲ್ಲ ಕ್ಲೋಸ್ ಆಗಿದೆ, ಯಾರೂ ಇಲ್ಲ ಈಗ ಅಲ್ಲಿ. ಆಯ್ತಲ್ಲ ಎಲೆಕ್ಷನ್ ಎಲ್ಲ ಮುಗೀತು. ಸಿಗ್ತೀನಿ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇರೋದೀಗ, ಅಲ್ಲೇ ಸಿಕ್ಕೋಣ. ಇವತ್ತು ಬೇರೆ ಇತ್ತರಕ್ಕೆ ಹೋಗಬೇಕು. ತತ್ಕಾಲಲ್ಲಿ ಟಿಕೆಟ್ ತರಕ್ಕೆ ಬೇರೆ ಹೋಗ್ಬೇಕು ಇವತ್ತು. ಇವತ್ತು ಊರಿಗೆ ಹೋಗ್ಬೇಕಿದೆ. ನಾಳೆ ಶನಿವಾರ ಮತ್ತು ಸಂಡೇ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಇದೆ. ಹೋಗಬೇಕು ಗೃಹ ಪ್ರವೇಶಕ್ಕೆ, ಊರಿಗೆ ಹೋಗಬೇಕು. ಮತ್ತು ನಮ್ಮದು ತುಂಬ ಕೆಲಸಗಳಿದೆ ಊರಿಗೆ ಹೋದ್ರೆ. ನೋಡೋಣ ಎಲ್ಲಿ ಹೋಗೋದು ಅಂತ. ಊರಿಗೆ ಹೋಗೋಣ.
ಊರಿಗೆ ಹೋದರೆ ನಮ್ಮ ಮನೆ ತೋರಿಸ್ತೀನಿ. ನಮ್ಮ ಮನೆ ಊರಲ್ಲಿ ಸಖತ್ ದೊಡ್ಡದಿದೆ ಮನೆ. ಅಲ್ಲೆಲ್ಲ ಎಲ್ಲ ಉದ್ದಕ್ಕೆ ಲೈನಾಗಿ ಮನೆ ಕಟ್ಸ್ಕೊ ಮನೆ ಕಟ್ಕೊಂಡಿದ್ದಾರೆ ಎಲ್ಲರೂ. ಆಯಿತು, ಸಿಗ್ತೀನಿ, ಪೂಲ್ಗೆ ಹೋಗ್ಬಿಟ್ಟು ಬರ್ತೀನಿ ನಾನು. ಓಕೆ, ಬಾಯ್. ಯಾವುದೋ ಒಂದು ಮಾಡಲ್ ನೋಡಿದೆ ಎಲೆಕ್ಟ್ರಿಕ್ ಗಾಡಿದು, ಅದಕ್ಕೆ ಚೇಂಜ್ ಮಾಡೋಣ ಅಂತ ಬ್ಲಾಕ್ ಶಾಟ್ ಮಾಡ್ತಾ ಇದ್ದೀನಿ. ಯಾವುದೋ ಒಂದು ಕಾಣಿಸ್ತು ಗುರು, ಚೆನ್ನಾಗಿದೆ ಡಿಸೈನು. ಹಿಂದೆ ಡಿಸೈನು ನಮ್ಮ ಗಾಡಿಗಿಂತ ಚೆನ್ನಾಗಿದೆ ನನಗೆ. ಅದು ಡಿಸೈನು ಬೇಕನ್ಸ್ ಎಲ್ಲೋದಾ? ಡಿಸೈನ್ ಚೆನ್ನಾಗಿತ್ತು. ಇಲ್ಲ ಇಲ್ಲ ನೋಡಿದೆ ಗುರು. ಅದೆಲ್ಲೋ ಹೋಯ್ತು ಗಾಡಿ. ಓಲ್ ಇದೆ ನೋಡಿ, ತೋರಿಸ್ತೀನಿ ನೋಡಿ. ಈಗ ಓಲ್ ಹೋಗ್ತಿದ್ದಾನೆ. ಹಿಂದೆಗಡೆ ಡಿಸೈನು ಒಂಥರ ಚೆನ್ನಾಗಿದೆ ಅನಿಸ್ತು ನನಗೆ. ನನ್ನ ಗಾಡಿ ಡಿಸೈನ್ಗೂ ಆ ಗಾಡಿ ಡಿಸೈನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರ ಚೇಂಜ್ ಮಾಡ್ತಾ ಇರೋದು. ಓ ಹೋಗ್ಬಿಟ್ಟ, ಪಾಸ್ ಹಾಕ್ಬಿಟ್ಟು ಹೋಗ್ಬಿಟ. ಅವ್ನು ಹೆಂಗೋ ಗ್ರೀನ್ ಬೋರ್ಡ್ ಸಿಗ್ನ ಇದಿಲ್ವಲ್ಲ, ಅದಕ್ಕೆ ಹೋಗ್ತಿದ್ದಾನು ಅವನು. ಜಸ್ಟ್ ಮಿಸ್ ಆಗಿದ್ದು ಗುರು. ಈಗ ಹಲೋ, ಸ್ವಲ್ಪ ನಿಧಾನಕ್ಕೆ ಹೋಗಿ ತಂದೆ ನೀನು. ಒಂದು ಇಷ್ಟೊಂದು ಸ್ಪೀಡಾಗಿ ಬರ್ತಿದ್ರು ನನ್ನ ಮಗ ಹೋಯ್ತಾನ ಅವ್ನು. ಇನ್ನೂ ಒಂದು ಡಿಸೈನ್ ನೋಡೋಕ್ಕೆ ಇಷ್ಟೊಂದೆಲ್ಲ ಪರದಾಡ್ಬೇಕು ನಾವು. ನಿಧಾನಕ್ಕೆ ಹೋದ್ರೆ ಆಗಲ್ವ?
ಇರೋರು ಬರೋರಲ್ಲ ಈಗಲೇ ಅಡ್ಡ ಬರ್ತಾರೆ ಇಲ್ಲಿ ಒಂಥರ ಚೆನ್ನಾಗಿ ಅನಿಸ್ತು ಡಿಸೈನ್ ಅಂತ ಹೇಳ್ಬಿಟ್ಟು ಈ ಸ್ಪೀಡಾಗಿ ಬರ್ತಿರೋದಲ್ಲಿ ಅದು ಎಲೆಕ್ಟ್ರಿಕ್ ಗಾಡಿ ಸ್ಪೀಡಾಗಿ ಬರೋದೇ ಇಲ್ಲ ನಾನು ಯಾವಾಗ್ಲೂ ನೋಡಿ ಡಿಸೈನು ಆ ಲೈಟು ಇದು ಕಮ್ಮಿ ಮಾಡಿದ್ದಾನೆ ನನ್ನ ಗಾಡಿ ಡಿಸೈನ್ ತೋರಿಸ್ತೀನಿ ಆಮೇಲೆ ನಿಮಗೆ ಓಕೆ 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 ಇವನು ಇರೋ ಬಿರೋ ಡಿಸೈನ್ ಎಲ್ಲ ಬಿಡ್ತಾನೆ ಇವನು ಕೊಮಾಯಿಕಿ ಕೊಮಾಯಿಕಿ ಅಂತಾನೇನೋ ಇದೆ ಇದು ಡಿಸೈನ್ ಒಂಥರ ಚೆನ್ನಾಗಿ ಅನಿಸ್ತು ದೂರದಿಂದ ಇದು ಡಿಸೈನು ನನ್ನ ಗಾಡಿ ಡಿಸೈನ್ ತೋರಿಸ್ತೀನಿ ಒಂಥರ ಲೈಟ್ ತುಂಬ ದೊಡ್ಡದು ಮಾಡಿಬಿಟ್ಟಿದ್ದಾನೆ ನನಗೆ ಅದು ಇಷ್ಟ ಆಗಿಲ್ಲ ಅದು ತುಂಬ ದೊಡ್ಡದು ಮಾಡಿರೋದು ಲೈಟು ಇದು ಚೆನ್ನಾಗಿದೆ ಇದು ಗಾಡಿ ಸ್ಟ್ರೆಂತ್ ಇರೋಲ್ಲ ಬಿಡಿ ಇದಕ್ಕೆ ಗಾಡಿ ಚೆನ್ನಾಗಿದೆ ತುಂಬ ಡಿಸೈನ್ ಇದೆ ಯಾವ ಡಿಸೈನ್ ಅಂತ ಹುಡ್ಕೋಕ್ಕಾಗತ್ತೆ ಇವ್ರದು ಒಂದು 120 150 ಡಿಸೈನ್ಗಳಿದೆ ಇವ್ರದು ನೀವು ಲೇಕೊಮಾಕೆ ಅಂತ ಹೊಡ್ತಾರೆ ಗೂಗಲಲ್ಲಿ ನಿಮಗೆ ಅಷ್ಟೊಂದು ಡಿಸೈನ್ಗಳು ಸಿಗುತ್ತೆ ಒಂದೆರಡು ಸಿಗಲ್ಲ ಇವ್ರದು ಅವ್ರದ್ದು ಏನೆಲ್ಲ ಗಾಡಿಗಳಿದೆ ಅಂದರೆ ಅವೆಂಜರ್ ಇದೆ ಆಮೇಲೆ RX ಇದೆ ಏನೆಲ್ಲ ಡಿಸೈನ್ಸ್ ಇದೆ ಅವ್ರದ್ದು ಈ ಮೊಪೆಟ್ಗಳಂತೂ ಕೇಳಲೇಬೇಡಿ ಒಂದು ರಾಶಿ ಮೊಪೆಟ್ಗಳು ಇವ್ರದ್ದು ಅದೇ ಹಿಂದೆ ಇದು ಡಿಸೈನ್ ಇಷ್ಟ ಆಯ್ತು ನನಗೆ ಇದ್ರದ್ದು ಎಷ್ಟು ಕೊಡತ್ತೆ ರೇಂಜು 70 ಕೊಡತ್ತಾ ಚೆನ್ನಾಗಿದೆ ಅಂಕಲ್ ಡಿಸೈನು ಎಷ್ಟು ಕಾಸ್ಟ್ ಎಷ್ಟು ಗಾಡಿಗೆ 95 ಓಹೋ ಹೋ ಜಾಸ್ತಿ ಆಯ್ತಲ್ಲ ಅಂಕಲ್ 95 ಮತ್ತೆ ಮೈಲೇಜ್ ಎಷ್ಟು ಅಂದ್ರೆ ಕಮ್ಮಿ ಇದೆ ಹಾ ಕೊಮಾಕಿ ಕೊಮಾಕಿ ಅಲ್ಲ ಅಂಕಲ್ ಇಂಡಿಯನ್ ಬ್ರ್ಯಾಂಡಾ ಹೌದಾ ಹಾಂ 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 ತುಂಬ ಡಿಸೈನ್ಗಳಿದೆಯಲ್ಲ ಇವ್ರದ್ದು ಸಖತ್ ಡಿಸೈನ್ಗಳಿದೆ RX ಇದೆ ಅವೆಂಜರ್ ಇದೆ ಮೊಪೆಟ್ಗಳಂತೂ ಎಲ್ಲ 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 ಡಿಸೈನ್ಗಳು ಇವೆ ಇವ್ರದ್ದು ಹಾಂ ಇದು ನಮ್ಮದು ಈ ಪ್ಲೂಟೋ ಅಂತ ಹಾಂ ಈ ಪ್ಲೂಟೋ ರೇಂಜ್ ಚೆನ್ನಾಗಿದೆ ಅಂತ ತಗೊಂಡೆ ಇದು ಮೈಲೇ 100 ಕೊಡುತ್ತೆ 100 ಅವ್ರು ಸಿಂಗಲ್ ಬ್ಯಾಟ್ರಿ ನಿಮ್ದು ಡಬಲ್ ಬ್ಯಾಟ್ರಿನೋ ಸಿಂಗಲ್ ಬ್ಯಾಟ್ರಿನೋ ಓಕೆ ಅಂಕಲ್ ಥ್ಯಾಂಕ್ ಯು ಅಯ್ಯೋ ಅಂಕಲ್ ಹತ್ರ ಮಾತಾಡ್ಸೋಕ್ಕೆ ಎಷ್ಟೆಲ್ಲ ಹರಸಾಹಸ ಪಟ್ಟಿದ್ದೀನಿ ಅಂತ ನನಗೊಬ್ಬನಿಗೆ ಗೊತ್ತದು ಈಗ ನಿಮಗೂ ಗೊತ್ತಾಗಿರುತ್ತೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅಲ್ಲಿಂದ ತತ್ಕಾಲ್ ಟಿಕೆಟ್ಗೋಸ್ಕರ ಬರ್ತಾ ಇರೋದು ಒಂದ್ಸಲ ಟ್ರೈ ಮಾಡಿದ್ದೀನಿ ತತ್ಕಾಲ ಆನ್ಲೈನ್ ತಗೊಳ್ಳೋಕ್ಕೆ ಸಿಕ್ಕಿಲ್ಲ ಅದರಲ್ಲಿ ಟಿಕೆಟು ಸಿಗತ್ತೆ ಬುಕ್ ಕೂಡ ಆಗುತ್ತೆ ಟಿಕೆಟು ಬುಕ್ ಆದಮೇಲೆ ನಾಟ್ ಬುಕ್ಡ್ ಅಂತ ಬಂದ್ಬಿಡುತ್ತೆ ಸ್ಟೇಟಸ್ ಬಂದ್ಬಿಡುತ್ತೆ ನಾಟ್ ಬುಕ್ಡ್ ಅಂತ ಸ್ಟೇಟಸ್ ಕೊಟ್ಬಿಡ್ತಾರೆ ಭಯ ಆಗುತ್ತೆ ಆ ಸ್ಟೇಟಸ್ ನೋಡ್ತಿದ್ರಣ್ಣ ಅಯ್ಯೋ 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 ಏನು ಗುರು ಇಷ್ಟೊಂದು ಜನ ಇದರಲ್ಲಿ ಓ ಮೈ ಗಾಡ್